ಕೂತಿರ್ಬೇಕಪ್ಪ ಇಲ್ಲಿ ಅಧಿಕಾರಿಗಳು ಅಂತಾರೆ. ಅಲ್ಲ ಅಧಿಕಾರಿಗಳು ಇವ್ರ ಮಾತು ಯಾಕೆ ಕೇಳ್ತಾರೆ ರೀ, ಪೊಲೀಸ್ರು ಯಾಕೆ ಇವ್ರ ಮಾತು ಕೇಳ್ತಾರೆ, ಆ ಮಾಧ್ಯಮದು ಕೇಳೋದಿಲ್ಲ. ಹಾಗೆ ಒಂದು ನಿಮ್ಮ ಅನುಕೂಲ ಹೇಳ್ತಾ ಇದ್ರಿ, ಸ್ಟೇಟ್ಮೆಂಟ್ ಕೊಡ್ತಾ ಇದ್ರಿ, ಇಲ್ಲ ರಾಜ್ಯದ ಗಪ್ ಸುಮ್ಮನೆ ಅಡ್ಡಾಡ್ತಾರೆ. ಏನು ಘಟನೆಗಳು ಕಸ ತೆಗೆದ್ರೆ ಅದು ಅಲ್ಲಿ ಮುಂದೆ ತೊಗೊಂಡು ಎಲ್ಲ ಕೆಲಸ ಊರದ್ದೆಲ್ಲ ಇವರ ಒಂದು ಏನಪ್ಪ ಜನ ಮಾಡುವಂಥ ಜನ ಮಾಡ್ತಾರೆ ಇವ್ರಿಗೆಲ್ಲರಿಗೂ ಮಿನಿಸ್ಟರ್ಗೆ. ಅದು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಅಧಿಕಾರಿಗಳ ಮೇಲೆ ಇವರು ಹಕ್ಕೆ ಹಾಕ ಇನ್ನು ಯಾರು ಪ್ರಶ್ನೆ ಮಾಡೋರು. ಅದಕ್ಕೆ ಇವತ್ತು ಇಲ್ಲಿ ದೆಹಲಿಯಲ್ಲಿ ನಡೆದಂಥ ಈ ದುರ್ಘಟನೆಗೆ ಇಡೀ ವ್ಯವಸ್ಥೆ ಕಾರಣ. ಅದರಲ್ಲೂ ಮೋದಿಯವರು ಎಮ್ ಸಿ ಡಿಯನ್ನು ಕಳ್ಕೊಂಡ ಮೇಲತ್ತ, ಜೊತೆಗೆ ದೆಹಲಿ ಸರ್ಕಾರವನ್ನು ಕಳ್ಕೊಂಡ ಮೇಲತ್ತ, ಅಲ್ಲಿ ತಮ್ಮ ಆಡಳಿತದಿಂದ ಯಾಕೆ ನಡೀಬೇಕಂತೇಳಿ ಎಲ್ ಜಿ ಅವ್ರಿಗೆ ಸಿಕ್ಕಾಪಟ್ಟೆ ಅಧಿಕಾರ ಕೊಟ್ಟುಬಿಟ್ಟಿದ್ದಾರೆ ಇವತ್ತು. ಅದರೆಲ್ಲ ಒಟ್ಟು ಪರಿಣಾಮ ಜೊತೆಗೆ ಈ ಪ್ರೈವೇಟೈಸೇಷನ್, ಅದರಲ್ಲೂ ಈಗಾಗಲೇ ಈ ದಿಸೆಯಲ್ಲೇ ಕೇಜ್ರಿವಾಲ್ ಒಳ್ಳೆ ಕೆಲಸವನ್ನು ಮಾಡಿದ್ರಿಲ್ಲಲ್ಲ. ಕೇಜ್ರಿವಾಲ್ ಮಾಡೋದು ಏನಪ್ಪ, ಎಲ್ಲ ಮಕ್ಕಳು ಫ್ರೀ ಎಜುಕೇಷನ್ 10+2 ಅದೇ ತನಕ, ಅದ್ರ ಮುಂದೆ ಅವ್ರಿಗೊಂದು ಶಕ್ತಿ ಇದೆ, ಒಂದು ಲಿಮಿಟ್ಸ್ ಇದಲ್ಲ. ಆ ಹಿನ್ನೆಲೆಯಲ್ಲಿ ಅದು ಪ್ರೈವೇಟ್ದಲ್ಲಿ ಉಳಿದು ಹೋಗಿಬಿಡ್ತು. ಅದರಲ್ಲೂ ಈ ಕೋಚಿಂಗ್ ಸೆಂಟ್ರ್ಗಳು ನಾಯಿ ಕೊಡೆ ಅಂತ ಎಲ್ಲ ಕಡೆ ಎದ್ಬಿಟ್ಟಿದ್ದಾವೆ. ಹೀಗಾಗಿ ಈ ಕೋಚಿಂಗ್ ಸೆಂಟರ್ಗಳಿಂದಾಗಿ ಇವತ್ತು ಈ ದುರಂತ ಬಂದಿದೆ. ಮತ್ತು ಎಲ್ಲರೂ ಅಲ್ಲಿ ಕೋಚಿಂಗ್ ಸೆಂಟರ್ದಾಗ ಕೋರ್ಸ್ ತೊಗೊಂಡಂಥವ್ರು ಎಲ್ಲರೂ ಐ ಎ ಎಸ್ ಆಗೋದಿಲ್ಲ, ಐ ಪಿ ಎಸ್ ಆಗೋದಿಲ್ಲ, ಐ ಆರ್ ಎಸ್ ಆಗೋದಿಲ್ಲ, ಅಥವಾ ಕ್ಲಾಸ್ ಒನ್ ಯಾವ ಆಗುವುದಿಲ್ಲ, ಎಲ್ಲರೂ ಆಗೋದಿಲ್ಲ. ಎಲ್ಲೋ ಕೆಲವರು ಅದೃಷ್ಟ ಅನ್ನೋಕ್ಕಿಂತಲೂ ಫುಲ್ ಹಾರ್ಡ್ ವರ್ಕ್ ಮಾಡುವಂಥ ಮೆರಿಟೋರಿಯಸ್, ಮೆರಿಟೋರಿಯಸ್ ಅಂದರೆ ಪ್ರತಿಭಾವಂತರು, ಅಂಥವ್ರಿಗೆ ಮಾತ್ರ ಸಾಧ್ಯ ಇದೆ, ಇನ್ನುಳಿದವ್ರು ಯಾರಿಗೂ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ಬಂದು ನಿಂತುಬಿಟ್ಟದ. ಹೇಳ್ಬೋದು ಇದೆಲ್ಲ ಆಯಾ ಭಾಷೆಯಲ್ಲಿ ಮಾತೃಭಾಷೆಯಲ್ಲಿ ಬರಿಬೋದು ಅವರು ಅಂತೇಳಿ, ಮಾತೃಭಾಷೆಯಲ್ಲಿ ಬರೆದು ಯಾರೂ ಪಾಸ್ ಆಗೋ ಸ್ಥಿತಿಯಲ್ಲಿ ಇಲ್ಲ. ಇವತ್ತು ಐ ಎ ಎಸ್ ಆಗಲಿ, ಐ ಆರ್ ಎಸ್ ಆಗಲಿ, ಐ ಪಿ ಎಸ್ ಆಗಲಿ, ಯು ಪಿ ಎಸ್ ಸಿ ಎಕ್ಸಾಮ್ಗಳು, ಯಾಕಂದ್ರೆ ಹಿಂದಿ ಆ್ಯಂಡ್ ಇಂಗ್ಲೀಷ್ ಎರಡು ಇದ್ದಾವೆ ಮೀಡಿಯಾದಲ್ಲಿ. ಮತ್ತು ಅದು ಹಿಂದಿ ಭಯಂಕರ ಕಠಿಣ ಇರ್ತದೆ, ಈವನ್ ಹಿಂದಿ ಮಾತಾಡೋ ಸಹ ಹಿಂದಿ ಕಷ್ಟ ಆಗ್ತದೆ. ಇಂಗ್ಲೀಷ್ ಯಾರಿಗೆ ಪಕ್ಕ ಆದನು, ಮ್ಯಾಥ್ಸ್ ಯಾರಿಗೆ ಪಕ್ಕ ಆದರು, ಅಷ್ಟು ಯು ಪಿ ಎಸ್ ಸಿ ಪಾಸ್. ಉಳಿದವ್ರು ಸುಮ್ಮನೆ ಹೋಗೋದು ಕೋರ್ಸ್ ತೊಗೊಳ್ಳೋದು, ಏನೋ ಕೋರ್ಸ್ ತೊಗೊಳಿದ್ನಿ 1 ವರ್ಷದ್ದಿನಿ 2 ವರ್ಷದ್ದಿನಿ 3 ವರ್ಷದ್ದಿನಿ ಅಂತ ಹೇಳೋದು, ಹೋಗಿ ಮತ್ತು ವಾಪಸ್ ಬರೋದು, ಇದನ್ನು ಭಾಳಷ್ಟು ಜನ ನೋಡ್ತಾ ಇದ್ವಿ. ಇದಕ್ಕೆಲ್ಲ ಕಾರಣ ನಮ್ಮ ಎಜುಕೇಷನ್ ಸಿಸ್ಟಮ್ದಲ್ಲಿ ಇರುತ್ತಿರುವಂಥ ಮಾಡಿರುವಂಥ ಬಹು ದೊಡ್ಡ ದೋಷ ಏನಪ್ಪ ಅಂದರೆ ಪ್ರೈವೇಟೈಸೇಷನ್. ಎಲ್ಲರೂ ಸರ್ಕಾರಿಗಳು ಇದ್ದಿತ್ತಪ್ಪ ಅಂದರೆ ಇವತ್ತು ಮಕ್ಕಳು ಎಲ್ಲ ಯೂನಿವರ್ಸಿಟಿಲಿ ಕಲಿತಾ ಇದ್ರು, ಚಲೋ ಸ್ಕೋರ್ ಮಾಡ್ಕೊಳ್ತಿದ್ರು, ಅಲ್ಲಿ ಯಾರು ಕೊಡಬೇಕಲ್ಲೇ ಈ ಕೋಚಿಂಗ್ ಸೆಂಟ್ರ್ ಹುಟ್ಟುತ್ತಾ ಇರಲಿಲ್ಲ, ಎಲ್ಲರಿಗೂ ಉದ್ಯೋಗ ಇರ್ತಿತ್ತು. ಒಂದು ಮಿನಿಮಮ್ ಪೇಮೆಂಟ್ ಅವ್ರು ಫಿಕ್ಸ್ ಮಾಡಿ ಅವ್ರ ಮನೆ ನಡೆಯುವಂಗೆ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಮಾಡ್ಕೊಂಡು ಹೋಗ್ತಾರೆ ಅವರು. ಈಗ ನೋಡಿರಿ, ಇಲ್ಲೇ ಈಗ ಕಡಿಮೆ ಅದ್ರಿ ಕೋಚಿಂಗ್ ಸೆಂಟ್ರ್ದಾಗ ಫೀ ಒಬ್ಬ ವಿದ್ಯಾರ್ಥಿ ಲಕ್ಷಗಳು ತೊಗೊಳ್ತಾರೆ, ಒಂದು ಸಬ್ಜೆಕ್ಟ್ 50,000 60,000 ತೊಗೊಳ್ತಾರೆ. 2 ದಿನ ಕಲಿಸ್ತಾರೆ ಅವ್ರಿಗೆ, 6 ದಿನ ಕಲಿಸ್ತಾರೆ, ನಂತರ ಒಂದು ಬುಕ್ಲೆಟ್ ಮಾಡಿ ಕೊಟ್ಟುಬಿಡ್ತಾರೆ, ಹೋಗ್ರಿ ನೀವು ಮಾಡಿ ಪಾಸ್ ಆಗೋಗ್ರಿ ಅಂತ. 6 ತಿಂಗಳು 3 ತಿಂಗಳು 1 ವರ್ಷ ಮುಗಿದೋಗುತ್ತೆ, ಮತ್ತೆ ಬೇಗ ಮತ್ತೆ ದುಡ್ಡು ತುಂಬೋದು, ಮತ್ತೆ ಮಾಡೋದು ಅಲ್ಲೆಲ್ಲ ಹೋದ ಮತ್ತೆ ಏನಾಗೋದು. ಆ ಬುಕ್ಗಳು ಮುಂದೆ ಇಟ್ಕೊಳ್ಳೋದು, ಈ ಪ್ರೊಫೆಸರ್ ಅದನ್ನ ಹೇಳ್ತಾ ಹೋಗೋದು, ಒಳ್ಳೆ ಬ್ಯಾಪೆಟ್ ಮಾಡಿಸೋದು, ಗಿಳಿಪಾಟ ಮಾಡಿಸೋದು. ಹೀಗಾಗಿ ಇತ್ತ ಯು ಪಿ ಎಸ್ ಸಿಗೆ ಕೆಲೆ ಬರೆದಂಥ ಒಂದು ಈ ದೇಶಕ್ಕೆ ಏನಾದರೂ ಮಾಡಬೇಕು ಅನ್ನೋಂಥ ಪ್ರಾಮಾಣಿಕರು ಸೆಲೆಕ್ಷನ್ ಆಗೋದು ಕಷ್ಟ ಆಗಿ ಹೋಗ್ಬಿಟ್ಟಲ್ಲ. ಅದರಲ್ಲೂ ಆರ್ಟ್ಸ್ಗೆ ಸಂಬಂಧಿಸಿದಂಥ ಈ ಒಂದು